वेलकम टू मई चानल फ्रेंड्स इवत मॉर्निंग व्लॉग स्टार्ट फ्रेंड्स इवत नानु मॉर्निंग कुड़ीतक विशेषवंत ड्रिंक अदर विशेषतकोड़ी ऐन इू हेल्दी बाडी मेंटेन नमें हेल्प सो निम्गू कूड़ा हेल्प अव कारण के नानु तोरस्ता फ्रेंड्स केलवरु मॉर्निंग बिसिनीर कुड़ीतारे केलवरु बिसिनीर जोते एलोवेरा यूज मड्तारे आपल साइडर विनेगर हाकोंडु कुडीतारे नीरल्ली हीगे मत्ते हनियन्नु हाकोंडु कुडीतारे आदरे पित्त अंद्रे उष्णांश जास्ति इरतक्कंत बाडी होंदिरतक्कंतवरिगे हेल्प आगतक्कंत ड्रिंक इदागिदे इदरिंद ननगे तुंबा प्रयोजन आगिदे सो ननगे इद्दंत हलवारु समस्येगळु इदरिंद निवारणे आगिदे फ्रेंड्स ನನ್ನ ಮಾರ್ನಿಂಗ್ ಡ್ರಿಂಕ್ ಅನ್ನು ಇದರಿಂದ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ಸೊ ಇದೇನು ಅಂದ್ರೆ ಟೆಂಟಡಾನ್ ಇದು ಕಾಮಕಸ್ತೂರಿ ಬೀಜ ಅಂತ ನಾವು ಕನ್ನಡದಲ್ಲಿ ಕರೀತೀವಿ ಇಂಗ್ಲಿಷ್ ಅಲ್ಲಿ ಬೇಸಿಲ್ ಸೀಡ್ಸ್ ಅಂತ ಕರೀತಾರೆ ಸಜ್ಜಾ ಸೀಡ್ಸ್ ಅಂತಾನೂ ಕೂಡ ಕರೀತಾರೆ ಹಿಂದಿಯಲ್ಲಿ ಅನ್ಕೋತೀನಿ ಫ್ರೆಂಡ್ಸ್ ಈ ಬೇಸಿಲ್ ಸೀಡ್ಸ್ ಹಲವಾರು ರೀತಿಯಲ್ಲಿ ನಮಗೆ ಪ್ರಯೋಜನಕಾರಿ ಇದನ್ನ ನಾವು ಡೈಲಿ ಇದನ್ನು ತಗೊಳ್ತಾ ಬಂದರೆ ಇದರಿಂದ ಮೇನ್ಲಿ ನಮ್ಮ ಹುಡುಗಿಯರಿಗೆ ಇರತಕ್ಕಂಥ ಪೀರಿಯಡ್ಸ್ ಪೇಯ್ನನ್ನು ಇದು ಕಡಿಮೆ ಮಾಡುತ್ತೆ ನೀವು ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಟ್ರೈ ಮಾಡಿ ನಿಮಗೆ ಹೊಟ್ಟೆ ತುಂಬ ಪೇಯ್ನ್ ಇದ್ದರೆ ಸೊ ಇದನ್ನು ಡೈಲಿ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಇದು ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ ಸೊ ಆದರೆ ಒಂದು ದಿನ ಎರಡು ದಿನ ಕುಡಿದು ಬಿಟ್ಬಿಟ್ಬಿಟ್ಟು ನಮಗೆ ಹೊಟ್ಟೆ ನೋವು ಕಂಟ್ರೋಲ್ ಬರಲಿಲ್ಲ ಅನ್ನೋದಕ್ಕಾಗೋದಿಲ್ಲ ಇದನ್ನು ಕಂಟಿನ್ಯೂಸ್ ಆಗಿ ನೀವು ಕುಡಿತಾ ಬರಬೇಕು ಖಾಲಿ ಹೊಟ್ಟೆಯಲ್ಲಿ ಇದ್ರ ಜೊತೆಗೆ ಮಲಬದ್ಧತೆ ಇರುತ್ತಲ್ಲ ಅಂಥವ್ರಿಗೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಸನ್ನು ಇದು ಹೋಗ್ಲಾಡಿಸುತ್ತೆ ಅಂದರೆ ನಮಗೆ ಆವಾಗವಾಗ ಸುಸ್ತಾಗ್ತಾ ಇರುತ್ತೆ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಬಾಯಿ ಹುಣ್ಣಿರ್ಬೋದು ಅದನ್ನು ಕೂಡ ಇದು ನಿವಾರಿಸುತ್ತೆ ಹಾಗೆಯೇ ಹೊಟ್ಟೆ ಹಿಡ್ಕೊಳ್ಳೋದು ಇರ್ಬೋದು ಇದೆಲ್ಲದಕ್ಕಿಂತ ಮೇಯ್ನಾಗಿ ಹೆಲ್ದಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ 90% ಜನರು ಹಲವಾರು ರೋಗಗಳಿಗೆ ತುತ್ತಾಗೋದು ಈ ಮಲಬದ್ಧತೆಯಿಂದನೇ ಸೊ ಹಾಗಾಗಿ ಮೊದಲಿಗೆ ನಾವು ಮನುಷ್ಯ ಹೆಲ್ದಿಯಾಗಿರಬೇಕು ಅಂದರೆ ನಮ್ಮ ಮಲಬದ್ಧತೆ ನಿವಾರಣೆ ಆಗಬೇಕು ಸೊ ಅದ್ರ ಜೊತೆಗೆ ನಾವು ನೀರನ್ನು ಯಥೇಚ್ಛವಾಗಿ ಕುಡಿತಾ ಬಂದರೆ ನಾವು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋದಾಗಲಿ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋದನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡು ನಾವು ಆಯುರ್ವೇದಿಕ್ ಮೆಥಡಲ್ಲಿ ನಾವು ಹೆಲ್ತನ್ನು ಕಾಪಾಡ್ಕೊಂಡು ಬಂದರೆ ನಾವು ಹೆಲ್ದಿಯಾಗಿರೋದ್ರಲ್ಲಿ ಯಾವುದೇ ಸಂಶಯ ಬೇಡ ಫ್ರೆಂಡ್ಸ್ ನೀವು ಅಂದ್ಕೊಳ್ಬೋದು ಈ ಸಜ್ಜಾ ಸೀಡ್ಸಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆಯಾ ನಮಗೆ ಅಂತ ಎಸ್ ಫ್ರೆಂಡ್ಸ್ ಇದರಲ್ಲಿ ನಮಗೆ ಕ್ಯಾಲ್ಶಿಯಂ ಇದೆ ಮತ್ತು ಒಮೆಗಾ 3 ಇದೆ ಒಮೆಗಾ 6 ಇದೆ ವಿಟಮಿನ್ ಕೆ ಇದೆ ಮತ್ತು ಫೈಬರ್ ಇದೆ ಮೇಯ್ನ್ಲಿ ಪ್ರೋಟೀನ್ ರಿಚ್ ಇದೆ ಇದಕ್ಕೆ ಹೆಚ್ಚು ಬೆಲೆನೂ ಕೂಡ ಇಲ್ಲ ಇದು 100 grams ₹40 ಸಿಕ್ಬಿಡುತ್ತೆ ನೀವು 100 grams ತಗೊಂಡು ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಎಸ್ ಇದನ್ನು ಡೈಲಿ ನಾನು ಕುಡಿಬೇಕು ಅಂತ ಅಷ್ಟು ಪ್ರಯೋಜನಕಾರಿ ಈ ಒಂದು ಸಜ್ಜಾ ಸೀಡ್ಸ್ ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಎಷ್ಟು ಪ್ರಮಾಣದಲ್ಲಿ ಯಾರ್ಯಾರು ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಈ ಸಬ್ಜಾ ಸೀಡ್ಸ್ ಬ್ಲ್ಯಾಕ್ ಕಲರಲ್ಲಿದೆ ಮತ್ತು ಈ ರೀತಿ ಇರುತ್ತೆ ನೋಡಿ ಈ ರೀತಿ ಇರುತ್ತೆ 2 ಲೋಟದಷ್ಟು ನೀರು ತಗೊಂಡಿದ್ದೀನಿ ನೀವು ಆದಷ್ಟು ಪ್ಲ್ಯಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ ಸ್ಟೀಲ್ ಅಥವಾ ಕಾಪರನ್ನು ಯೂಸ್ ಮಾಡಿ ಇಲ್ಲಿ ನಾನು ತಣ್ಣೀರು ತಗೊಂಡಿರೋದು ಬಿಸಿ ನೀರು ತಗೊಳಕ್ಕೆ ಹೋಗಬೇಡಿ ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಸಾಕು ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಬೇಡಿ ಡೈಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ 1 ಓವರ್ನೈಟ್ ಬಿಡಬೇಕಾಗುತ್ತೆ ನೋಡಿ ಹಾಕಿದ ತಕ್ಷಣವೇ ಇದು ಸ್ವಲ್ಪ ಈ ರೀತಿ ಕಾಣಿಸುತ್ತೆ ಆವಾಗ ನೀವು ಇದನ್ನೇ ಕುಡಿಬೋದು ಅಂತ ಕುಡಿಯೋದಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್ ನಾನು ನೈಟ್ ನೆನೆ ಹಾಕಿದ್ದೆ ಸೊ ಇವಾಗ ಮಾರ್ನಿಂಗ್ ನೋಡೋಣ ಇದು ಯಾವ ರೀತಿ ಆಗಿರುತ್ತೆ ಅಂತ ಈ ರೀತಿ ಇರುತ್ತೆ ಇದು ಇವಾಗ ಕುಡಿಲಿಕ್ಕೆ ಪರ್ಫೆಕ್ಟ್ ಆಗಿದೆ ಈ ರೀತಿ ನೆನೆದಿರಬೇಕು
ಫ್ರೆಂಡ್ಸ್, ಇದನ್ನು ನಾವು ಒಂದು ಸ್ಪೂನ್ನಷ್ಟು ಡೈಲಿ ನೆನೆ ಹಾಕಿಬಿಟ್ಟು ರಾತ್ರಿ ಬೆಳಿಗ್ಗೆ ನಾವು ಎದ್ದು ಬ್ರಷ್ ಮಾಡಿ ನಾವು ಖಾಲಿ ಹೊಟ್ಟೆಯಲ್ಲಿ ನೀರು ತಗೊ ಕುಡಿಸ್ತೀವಲ್ಲ, ಅದ್ರ ಜೊತೆಗೆ ನೀರು ಕುಡಿಯೋದಕ್ಕಿಂತ ಮುಂಚೆ ಇದನ್ನು ತಗೊಂಡು ಅನಂತರ ನೀರನ್ನು ಕುಡಿಬೋದು. ನೋಡಿ, ಇದನ್ನು ಕೆಲವರು ಟೇಸ್ಟಿಯಾಗಿ ಮಾಡ್ಕೊಂಡು ಕುಡಿತಾರೆ, ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾರೆ, ಫಲೂದದಲ್ಲಿ ಬಳಸ್ತಾರೆ, ಮತ್ತು ಸಲಾಡ್ಸಲ್ಲಿ ಬಳಸ್ಕೊಡ್ತಾರೆ, ಫ್ರೂಟ್ಸ್ ಸಲಾಡ್ಸಲ್ಲಿ. The storms we chase are leading us, and love is all we'll ever trust. Yeah. ಈ ಬೀಜ ಇದೆಯಲ್ಲ, ಇದನ್ನು ಚೆನ್ನಾಗಿ ಜಗಿದು ಕುಡಿಬೇಕು. ಪೀರಿಯಡ್ಸ್ ಪೇನ್ ಬರ್ತಕ್ಕಂಥ ಹುಡುಗಿಯರು, ಮಹಿಳೆಯರಿರ್ಬೋದು ಹುಡುಗಿಯರಿರ್ಬೋದು, ಇದನ್ನು ಪೀರಿಯಡ್ಸ್ ಆದಂತಹ ಮೊದಲನೇ ದಿನದಿಂದ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನು ಎಂಡ್ವರೆಗೂ ತಗೊಳ್ಬೋದು. ಇದು ಹಾಗೆಯೇ ಇನ್ನೊಂದು ವಿಶೇಷತೆ ಹೊಂದಿದೆ, ಪೀರಿಯಡ್ಸಲ್ಲಿ ನಮಗೆ ಹೆವಿ ಫ್ಲೋ ಆಗ್ತಾಯಿದ್ರೆ, ಹೆವಿ ಬ್ಲಡ್ ಫ್ಲೋ ಆಗ್ತಾಯಿದ್ರೆ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಫ್ರೆಂಡ್ಸ್, ಇದನ್ನು ಎಲ್ಲರೂ ಕೂಡ ತೊಗೊಳ್ಬೋದು, ಆದರೆ ಪ್ರೆಗ್ನೆಂಟ್ ಲೇಡೀಸ್ ಡಾಕ್ಟರನ್ನು ಕೇಳಿ ತಗೊಳ್ಳಿ. ಫ್ರೆಂಡ್ಸ್, ಹಾಗೆಯೇ ಇದನ್ನು ನೀವು ತಗೊಳ್ಳೋದ್ರಿಂದ ಕೋವಿಡ್ ಟೈಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಎಲ್ಸಿ ಅಂಗಡಿಗಳಲ್ಲೂ ಸಿಗುತ್ತೆ, ಇದು ಸಿಗಲಿಲ್ಲ ಅಂದರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಕಡಿಮೆನೇ ಇದು ರೇಟ್. ಇದ್ರ ಜೊತೆಗೆ ನಾನು ಶುಗರ್ ಏನನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ನೀವು ಕೂಡ ರಾ ಇದೇ ರೀತಿ ರಾ ಅಲ್ಲೇ ಯೂಸ್ ಮಾಡಿ. ಇವಾಗ ಫುಲ್ ಖಾಲಿ ಮಾಡಿದ್ದೀನಿ, ಇದ್ರ ನಂತರ ನಾನು ಇನ್ನೊಂದನ್ನು ತಗೊಳ್ತೀನಿ. ಇಲ್ಲಿ ನಾನು ಬಾದಾಮಿ ಮತ್ತು ಅಂಜೂರವನ್ನು ನೆನೆ ಹಾಕಿದ್ದೀನಿ ರಾತ್ರಿ. ಸೊ ನೆಂದಿದೆ, 4 ಬಾದಾಮಿ 2 ಅಂಜೂರ ನೆನೆ ಹಾಕಿದ್ದೆ. ಇಬ್ಬರಿಂದ ನಾನು ರವಿಯವರು ಮತ್ತು ನಾನು ಇದನ್ನು ತಗೊಳ್ತೀವಿ. ಬಾದಾಮಿ ಎನರ್ಜಿ ಬೂಸ್ಟ್ ಮಾಡುತ್ತೆ, ಮತ್ತು ಅಂಜೂರ ಬ್ಲಡ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಮಿಸ್ ಮಾಡಬೇಡಿ ನೀವು ಡೈಲಿ ರೂಟೀನಲ್ಲಿ. ಡೈಲಿ ಒಂದೊಂದು ಅಂಜೂರ ಒಂದು ಬಾದಾಮಿ ತಗೊಳ್ತೀನಿ ಅಷ್ಟೇ, ನನಗೆ ಬಾದಾಮಿ ಅಂದರೆ ಇಷ್ಟ ಆಗೋದಿಲ್ಲ ಜಾಸ್ತಿ. ಸೊ ಖಾಲಿ ಹೊಟ್ಟೆಯಲ್ಲೇ ಇದನ್ನು ಕೂಡ ನಾನು ಮಾರ್ನಿಂಗ್ ತಗೊಳ್ತೀನಿ. ಹೊರಗಡೆ ಸಿಗ್ತಕ್ಕಂಥ ಪೌಡರ್ಗಳನ್ನು ತಗೊಂಡು ನಾವು ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನ್ಯಾಚುರಲ್ಲಾಗಿ ನಾವು ನಮ್ಮ ಬಾಡಿ ಹೆಲ್ತನ್ನು ಕಾಪಾಡಿಕೊಳ್ಬೋದು. ಸೊ ಇದನ್ನು ಪೀರಿಯಡ್ಸ್ ಪೇನ್ ಇರ್ತಕ್ಕಂಥ ಹುಡುಗಿಯರು, ಮಲಬದ್ಧತೆ ಇರ್ತಕ್ಕಂಥವರು ಮಿಸ್ ಮಾಡಲೇಬೇಡಿ. ಇದನ್ನು ತಗೊಳ್ಳಿ, ತಗೊಂಡು ನೀವೇ ಹೇಳ್ತೀರಾ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನೀವು ಡೈಲಿ ನಿಮ್ಮ ರೂಟೀನಲ್ಲಿ ಇದನ್ನು ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ ಅಲ್ವಾ. ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೀವು ನನಗೆ ಸಜೆಸ್ಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು, ಬಾಯ್.